ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಒಂದು ಭತ್ತದ ಒಂದು ವಿಸಿಟಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಂಥ ಒಂದು ಅದ್ಭುತ ರಿಸಲ್ಟ್ ನಮ್ಮ ನೆಟ್ಸರ್ಫ್ ಬಯೋಫಿಟ್ ಯೂಸ್ ಮಾಡಿ ಬೆಳೆದಿದ್ದಾರೆ. ಅದರ ಜೊತೆಗೆ 30% ಕೆಮಿಕಲ್ನ ಯೂಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಒಂದು ಕಾಳು ಕಟ್ಟಿದೆ, ಯಾವ ಥರ ಒಂದು ಶೈನಿಂಗ್ ಬಂದಿದೆ. ಪ್ರತಿಯೊಂದು ಎಲೆ, ಪ್ರತಿಯೊಂದು ಗಿಡ, ಯಾವುದೇ ಒಂದು ರೋಗ ಇಲ್ಲದೇ ಬೆಳೆದಿರ್ತಕ್ಕಂಥದ್ದು. ಇದು ಸೋನಾ ಮಸೀರ್ ಅಂತ ಕರೀತಾರೆ. ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟನ್ನು ಕಂಡಿದ್ದಾರೆ ರೈತರು. ನೋಡ್ಬೋದು ಟೋಟಲ್ 6 ಎಕರೆ ಲ್ಯಾಂಡಿಗೆ ನಮ್ಮ ನೆಟ್ಸರ್ಫ್ ಬಯೋಫಿಟ್ ಯೂಸ್ ಮಾಡಿದ್ದಾರೆ. ಪ್ರತಿಯೊಂದು ಮಡಿಗಳು ನೋಡ್ಬೋದು, ಭಾಳ ಸಖತ್ತಾಗಿದೆ. ಅದ್ರ ಜೊತೆಗೆ ಒಂದು ಬೀಜದ ನೆಲ ಅಂತಂದೇಳಿ ನಮ್ಮಲ್ಲಿ ಒಂದು RNR ಅಂತ ಬರುತ್ತೆ, ಅದಕ್ಕೂ ನಮ್ಮ ನೆಟ್ಸರ್ಫ್ ಬಯೋಫಿಟ್ ಯೂಸ್ ಮಾಡಿದ್ದಾರೆ. ಇದನ್ನು ನೋಡ್ಬೋದು ಯಾವ ಥರ ಬಂದಿದೆ ಅಂತೇಳಿ. ನೋಡಿದ ಯಾವ ಥರ ತೆನೆ ಬಂದಿದೆ ಈ ತಳಿ ಬೇರೆ ಸ್ನೇಹಿತರೆ. ಇದನ್ನು ಜಾಸ್ತಿ ಗೊಬ್ಬರ ಹಾಕೋಂಗಿಲ್ಲ, 2 ಚೀಲ ಗೊಬ್ಬರ ಹಾಕಿದರೆ 2 ಸಾರಿ ಬಯೋಫಿಟ್ ಯೂಸ್ ಮಾಡಿದ್ದಾರೆ. ನೋಡ್ಬೋದು ನೀವು ಯಾವ ಥರ ಒಂದು ತೆನೆ ಬಂದಿದೆ ಅಂತೇಳಿ. ಫುಲ್ ಕಂಪ್ಲೀಟ್ ಎಕ್ಸಲೆಂಟ್ ಇರ್ತಕ್ಕಂಥ ಒಂದು ಬಯೋಫಿಟ್ ಪ್ರಾಡಕ್ಟ್ ರಿಸಲ್ಟ್, ಭತ್ತಕ್ಕೆ ಎಕ್ಸಲೆಂಟ್ ರಿಸಲ್ಟ್ ಬರ್ತಾ ಇದೆ. ಪ್ರತಿಯೊಬ್ಬ ರೈತರು ನೆಟ್ಸರ್ಫ್ ಬಯೋಫಿಟ್ನ ಯೂಸ್ ಮಾಡಿ, ಯಾವುದೇ ಕಾರಣಕ್ಕೂ ನೀವು ಕೆಮಿಕಲ್ಗಳನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ, ರೈತರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟ್ ನೀವು ಪ್ರತಿಯೊಂದು ಸ್ಟಾರ್ಟಿಂಗ್ಲಿಂದ ಹಿಡಿದು, ಅಂದರೆ ನಾವು ಅದ ಮಾಡ್ತಾ ಇರ್ತೀವಾಗಲ್ಲ, ಭತ್ತ ನಾಟಿ ಮಾಡೋಕ್ಕಿಂತ ಮುಂಚೆ ನೀವು ಸ್ಟಾರ್ಟ್ ಮಾಡಿ, ಎಲ್ಲ ಬೆಳೆಗಳು ಅದ್ಭುತವಾಗಿ ಬರುತ್ತೆ. ನೋಡ್ಬೋದು ರೈತರು ಬಹಳ ಬಹಳ ಭಾಳಷ್ಟು ಖುಷಿಯಾಗಿದ್ದಾರೆ. ನೋಡ್ತಾ ಇರ್ಬೋದು ಇದು ಸೋನಾ ಮಸರಿ, ಇಲ್ಲಿ ಇದು RNR ಇದೆ. ಎರಡೂ ತಳಿನೂ ಸಖತ್ತಾಗಿ ಬಂದಿದೆ, ಯಾವುದೇ ಒಂದು ದೋಮನೂ ಬಂದಿಲ್ಲ. ಸ್ಟಿಂಬ್ರಿಚ್ನ ಯಾರು ಕಂಟಿನ್ಯೂ ಬಳಸ್ತಾರೋ ಆ ಹೊಲಕ್ಕೆ ದೋಮನೆ ಬರಲ್ಲ ಸ್ನೇಹಿತರೆ. ಅಂದ್ರೆ ಅಂಥ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸ್ಟ್ರಾಂಗ್ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ನಮ್ಮ ಬಯೋಫಿಟ್ ಸ್ಟಿಂಬ್ರಿಚ್ ಇದೆ. ಎವರಿ 15 ಡೇಸ್ಗೆ ಒಂದು ಬರೀ ಸ್ಟಿಂಬ್ರಿಚ್ನ ಸ್ಪ್ರೇ ಮಾಡೋದ್ರಿಂದ ಅದ್ಭುತ ಅದ್ಭುತ ಅದ್ಭುತ. ಥ್ಯಾಂಕ್ಸ್ ಟು ನೆಟ್ಸರ್ಫ್, ಥ್ಯಾಂಕ್ಸ್ ಟು ಟೀಮ್ ಗ್ರೀನ್, ಥ್ಯಾಂಕ್ ಯು ಸರ್.